ದೇವರ ನಾಡು ಕೇರಳದಲ್ಲೂ ಕೂಡ ಮಳೆ ಮುಂದುವರಿತಾ ಇದೆ. ಮಳೆ ಸಾಕಷ್ಟು ರಾದ್ಧಾಂತಕ್ಕೂ ಕೂಡ ಕಾರಣ ಆಗಿದೆ. ಕೇರಳದಲ್ಲಿ ತ್ರಿಶೂರ್ ಭಾಗದಲ್ಲಿ ಭಾರಿ ವರ್ಷಧಾರೆಯನ್ನ ಜನ ಗಮನಿಸ್ತಾ ಇದ್ದಾರೆ. ಗುರುವಾಯೂರು ಶ್ರೀಕೃಷ್ಣ ದೇವಸ್ಥಾನದ ಮುಂಭಾಗದ ಪ್ರದೇಶ ಕೂಡ ಜಲಾವೃತ ಆಗಿದೆ. ಪ್ರಸಿದ್ಧ ಕ್ಷೇತ್ರ ಗುರುವಾಯೂರು ಶ್ರೀಕೃಷ್ಣ ದೇವಸ್ಥಾನದ ಮುಂಭಾಗ ಜಲಾವೃತ ಆಗಿದೆ. ಹಾಗೆ ಕೊಚ್ಚಿಯ ಇನ್ಫೋಪಾಕು, ಸೌತ್ ಗೇಟು, ಎರ್ನಾಕುಲಂ ಅಂತೂ ಪ್ರತಿ ಸಲ ಫ್ಲಡ್ ಬಂದಾಗ ಸಮಸ್ಯೆಯನ್ನು ಎದುರಿಸುವಂತಹ ಪ್ರದೇಶವಾಗಿ ಮಾರ್ಪಟ್ಟಿದೆ. ಈ ಸಲ ಎರ್ನಾಕುಲಂನ ಬಸ್ ನಿಲ್ದಾಣ ನೋಡ್ತಾ ಇದ್ದೀರಿ ನೋಡಿ, ಬಸ್ ಸ್ಟ್ಯಾಂಡ್ ಯಾವ ರೀತಿ, ಯಾವ ಪ್ರಮಾಣದಲ್ಲಿ ನೀರು ಸರಾಗವಾಗಿ ಹೋಗೋದಕ್ಕೆ ಜಾಗ ಇಲ್ಲದೆ ನೀರು ನಿಂತ ಪರಿಣಾಮ ವಾಹನ ಸವಾರರು ಪರದಾಟ, ಪಾದಚಾರಿಗಳಿಗೂ ಬಹಳ ಸಮಸ್ಯೆ ಆಗಿದೆ. ಮತ್ತು ಎರ್ನಾಕುಲಂ ಲಾಸ್ಟ್ 4-5 ವರ್ಷಗಳಿಂದ ಇದೇ ಪರಿಸ್ಥಿತಿ, ಸಣ್ಣ ಮಳೆಗೂ ಇದೇ ಪರಿಸ್ಥಿತಿಯನ್ನು ನೋಡ್ತಾ ಇದೆ. ಸೂಪರ್ ಮಾರ್ಕೆಟ್ಗಳು ಇರ್ಬೋದು ಅಥವಾ ಟೆಕ್ ಪಾರ್ಕ್ಗಳಿರ್ಬೋದು, ಎಲ್ಲ ಕಡೆ ಕೂಡ ತಗ್ಗು ಪ್ರದೇಶದ ಎಲ್ಲ ಭಾಗಗಳಲ್ಲೂ ಕೂಡ ನೀರು ನಿಂತ ಪರಿಣಾಮ ಜನಜೀವನ ಸಂಪೂರ್ಣವಾಗಿ ಅಸ್ತವ್ಯಸ್ತ ಆಗಿದೆ. ಮುಂಗಾರು ಮಾರುತಗಳು ಮೇ 31 ಕೇರಳವನ್ನು ಪ್ರವೇಶ ಮಾಡುತ್ತೆ ಅಂತ ಹವಾಮಾನ ಇಲಾಖೆ ಹೇಳಿತ್ತು. ಅದಕ್ಕೂ ಮುಂಚೆನೇ ಮಳೆ ತನ್ನ ಅಸಲಿ ರೂಪವನ್ನು ಕೇರಳದಲ್ಲಿ ತೋರಿಸ್ತಾ ಇದೆ. ಲಾಸ್ಟ್ 4-5 ಪ್ರಾಕೃತಿಕ ಮುನಿಸಿಗೆ ಪದೇ ಪದೇ ತುತ್ತಾಗ್ತಾ ಇರುವಂತಹ ಕೇರಳದಲ್ಲಿ ಆರಂಭಿಕ ಹಂತದಲ್ಲೇ ಮಳೆಯಿಂದ ಬಹಳ ಸಮಸ್ಯೆಗಳಾಗಿದೆ. ಎರ್ನಾಕುಲಂ, ಮಲುಪಿ ಸೇರಿದಂತೆ ತ್ರಿಶೂರ್ ಭಾಗದಲ್ಲೂ ಕೂಡ ಭಾರಿ ವರ್ಷಧಾರೆ ಆಗ್ತಾ ಇದೆ. ಅಂಡರ್ ಪಾಸ್ ಇರ್ಬೋದು ಅಥವಾ ಸೂಪರ್ ಮಾರ್ಕೆಟ್ಸ್ ಇರ್ಬೋದು, ದೇವಸ್ಥಾನದ ಆವರಣ ಇರ್ಬೋದು, ಇಲ್ಲೆಲ್ಲವೂ ಕೂಡ ಪ್ರಾಬ್ಲಮ್ ಆಗಿದೆ ಅನ್ನೋದು ತಿಳಿದು ಬರ್ತಾ ಇರುವಂತಹ ವಿಚಾರ. ಕೇರಳದಲ್ಲಿ ಇನ್ನಷ್ಟು ದಿನಗಳ ಕಾಲ ಭಾರಿ ಮಳೆಯಾಗಿದೆ ಅನ್ನುವಂತಹ ಮುನ್ಸೂಚನೆಯನ್ನು ಹವಾಮಾನ ಇಲಾಖೆ ಕೊಟ್ಟಿದೆ. ಇನ್ಫ್ಯಾಕ್ಟ್ ಪಟ್ಟಣಂತಿಟ್ಟ ಇಡುಕ್ಕಿ ಜಿಲ್ಲೆಗಳಲ್ಲೂ ಕೂಡ, ಇಡುಕ್ಕಿ ಡ್ಯಾಮ್ ಇರುವಂತಹ ಜಿಲ್ಲೆ ಇದೆಯಲ್ಲ ಇಡುಕ್ಕಿ, ಸೊ ಅಲ್ಲೂ ಕೂಡ ರೆಡ್ ಅಲರ್ಟ್ ಅನ್ನು ಕೊಡಲಾಗಿದೆ. ತಿರುವನಂತಪುರಂ, ಕೊಲ್ಲಂ ಜೊತೆಗೆ ಅಲಪ್ಪು, ಕೊಟ್ಟಾಯಂ, ಎರ್ನಾಕುಲಂ, ತ್ರಿಶೂರ್, ಪಾಲಕ್ಕಾಡ್, ಮಲಪ್ಪುರಂ ಜಿಲ್ಲೆಗಳಲ್ಲಿ ಆರೆಂಜ್ ಅಲರ್ಟ್ ಅನ್ನು ಘೋಷಿಸಲಾಗಿದೆ. ಬಟ್ 2 ಜಿಲ್ಲೆಗಳಲ್ಲಿ ರೆಡ್ ಅಲರ್ಟ್ ಅಂದರೆ ಭಾರಿ ಮಳೆ ಆಗುತ್ತೆ ಅನ್ನುವಂತಹ ಎಚ್ಚರಿಕೆಯನ್ನು ಸ್ಥಳೀಯರಿಗೆ ಕೊಡಲಾಗಿದೆ. ಲಾಸ್ಟ್ 2018-19 ಇಡುಕ್ಕಿ ಜಿಲ್ಲೆಯಲ್ಲಿ ಬಹಳ ಡ್ಯಾಮೇಜ್ ಆಗಿತ್ತು. ಸೊ ಈ ಸಲ ಕೂಡ ಒಂದು ಮುನ್ಸೂಚನೆಯನ್ನು ಕೊಟ್ಟಿದ್ದಾರೆ, ಮುನ್ನೆಚ್ಚರಿಕೆ ವಹಿಸುವಂತೆ ಸ್ಥಳೀಯರಿಗೆ ಹೇಳಲಾಗಿದೆ. ಕಾವೇರಿ ಕ್ಯಾಚ್ಮೆಂಟ್ ಏರಿಯಾದಲ್ಲಿ ಭಾರಿ ಮಳೆ ಆಗ್ತಾ ಇದೆ. ಅದರಲ್ಲೂ ಕೂಡ ಕೇರಳ ಭಾಗದ ನಾನಾ ಕಡೆಗಳಲ್ಲಿ ವರ್ಷಧಾರೆ ಆಗ್ತಾ ಇದೆ. ಕಬಿನಿ ಜಲಾಶಯದ ಒಳಹರಿವಿನ ಪ್ರಮಾಣ, ಇದರ ಪರಿಣಾಮವಾಗಿ ಕ್ಯಾಚ್ಮೆಂಟ್ ಏರಿಯಾದಲ್ಲಿ ಮಳೆ ಆಗ್ತಾ ಇರೋದ್ರಿಂದ ಒಳಹರಿವಿನ ಪ್ರಮಾಣ ಕೂಡ ಹೆಚ್ಚಳ ಆಗಿದೆ. ಕಬಿನಿ ಜಲಾಶಯದ ಇಂದಿನ ಒಳಹರಿವು 4356 ಕ್ಯೂಸೆಕ್ ಅನ್ನೋದು ತಿಳಿದು ಬರ್ತಾ ಇದೆ. ಜಲಾಶಯದ ಇಂದಿನ ನೀರಿನ ಮಟ್ಟ 2258 ಅಡಿಯನ್ನು ತಲುಪಿದೆ. ಕಾವೇರಿ ಜಲಾನಯನ ಪ್ರದೇಶದಲ್ಲಿ ಮಳೆ ಆಗ್ತಾ ಇದ್ದಾಗ ಸಹಜವಾಗಿ ಆ ಭಾಗದ ಡ್ಯಾಮ್ಗಳಲ್ಲೂ ಕೂಡ ಇನ್ಫ್ಲೋ ಜಾಸ್ತಿ ಆಗ್ತಾ ಇದೆ. ಕಂಪ್ಯಾರಿಟಿವ್ಲಿ 2024 ಈ ರೀತಿ ಇನ್ಫ್ಲೋ ಕಾಣಿಸಿರಲಿಲ್ಲ. ಲಾಸ್ಟ್ 1 ಇನ್ಫ್ಲೋ ಚೆನ್ನಾಗಿ ಆಗ್ತಾ ಇರೋದ್ರಿಂದ ಆ ಭಾಗದ ರೈತರಲ್ಲೂ ಕೂಡ ಮಂದಹಾಸ ಮೂಡ್ತಾ ಇದೆ. ಒಂದು ಕಡೆಗೆ ಕೇರಳದ ಸನ್ನಿವೇಶವನ್ನು ನೀವು ಗಮನಿಸ್ತಾ ಇದ್ದೀರಾ. ತಗ್ಗು ಪ್ರದೇಶದಲ್ಲಿರುವಂತಹ ಎಲ್ಲ ಜಾಗಗಳು ಬಹುತೇಕ ಜಲಾವೃತ ಆಗಿದೆ. ಆಮೇಲೆ ಕೇರಳದಲ್ಲಿ ನೆರೆ ಹೊಸತಲ್ಲ, ಕೇರಳ ಇರ್ಬೋದು ಅಥವಾ ದಕ್ಷಿಣ ಕನ್ನಡ ಇರ್ಬೋದು, ಅಲ್ಲಿ ಅವರಿಗೆ ಪ್ರವಾಹ ಹೊಸತಲ್ಲ. ಬಟ್ ನಗರ ಪ್ರದೇಶಗಳಲ್ಲೂ ಕೂಡ ಈ ರೀತಿ ನೀರು ನಿಲ್ತಿರೋದು ಸ್ವಲ್ಪ ಕನ್ಸರ್ನಿಂಗ್ ಅಂತ ಅನಿಸ್ತಾ ಇದೆ. ಇನ್ನೊಂದು ಕಡೆಗೆ ಕಬಿನಿ ಜಲಾಶಯದಲ್ಲಿ ನೀರಿನ ಪ್ರಮಾಣ ಏರಿಕೆ ಆಗ್ತಾ ಇದೆ, ಇನ್ಫ್ಲೋ ಜಾಸ್ತಿ ಆಗ್ತಾ ಇದೆ. ಕಾರಣ, ಕಾವೇರಿ ಕ್ಯಾಚ್ಮೆಂಟ್ ಏರಿಯಾದಲ್ಲಿ ನಿರಂತರವಾಗಿ ಆಗ್ತಾ ಇರುವಂತಹ ವರ್ಷಧಾರೆ. ಇನ್ನೂ 1 ವಾರಗಳಲ್ಲಿ ಇನ್ನಷ್ಟು ಉತ್ತಮ ಇನ್ಫ್ಲೋ ಆಗೋ ಸಾಧ್ಯತೆ ಇದೆ.